ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ವ್ಯಕ್ತಿ ನಮ್ಮ ನಡುವೆ ಇರ್ತಾರೆ. ಈ ಸಲದ ಅತಿಥಿ ಯಾರು? ರಾಜ್ಯದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದು 3 ತಿಂಗಳು ಕೂಡ ಮುಗಿದಿಲ್ಲ. ಆಗಲೇ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಪೀಕ್ಗೆ ಹೋಗಿವೆ, ಉತ್ತುಂಗವನ್ನು ತಲುಪಿವೆ. ಇಷ್ಟು ಬೇಗ ಶುರುವಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾವು. ಸದನದ ಒಳಗೆ, ಸದನದ ಹೊರಗೆ, ಸದನ ಶುರುವಾಗೋದಕ್ಕಿಂತ ಮುಂಚೆ, ಸದನ ಮುಗಿದ ನಂತರ ಒಬ್ಬ ವ್ಯಕ್ತಿ, ಒಬ್ಬ ಸಚಿವರು ಈ ರಾಜಕೀಯ ಚರ್ಚೆಗಳ ಕೇಂದ್ರ ಬಿಂದು. ಅವರೇ ಇವತ್ತಿನ ನಮ್ಮ ಅತಿಥಿ, ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು. ಚಲುವರಾಯಸ್ವಾಮಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವ್ರನ್ನ ಪ್ರಶ್ನೆ ಮಾಡೋದಕ್ಕೆ ವಿವಿಧ ರಾಜಕೀಯ ಪಕ್ಷಗಳು, ಸಂಘಟನೆಯಿಂದ ಅನೇಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಚಲುವರಾಯಸ್ವಾಮಿ ಅವರೇ, ಹೇಗಿದ್ದೀರಿ? ಆವರಿಸ್ಕೊಂಡ್ಬಿಟ್ಟಿದ್ದೀರಿ ರಾಜ್ಯ ರಾಜಕಾರಣದಲ್ಲಿ. ರಾಜಕಾರಣನೇ ಅದಲ್ವ ಸರ್? ಕುಮಾರಸ್ವಾಮಿ ಅವರು ನಿಮ್ಮ ಮೇಲೆ ಇಟ್ಟಿರೋ ವಿಶೇಷ ಪ್ರೀತಿಯ ಕಾರಣಕ್ಕಾಗಿ ಜಾಸ್ತಿ ಆಗಿದೆ. ದಿನ ಹೆಡ್ಲೈನ್ಸ್ನಲ್ಲಿ ಇರ್ತೀರಿ, ತೊಂದರೆ ಇಲ್ಲ. ಕುಮಾರಸ್ವಾಮಿಯವರಿಗೆ ಸೊ ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರು ಯಾವ್ದು ಕೇಳಬೇಕು ಕೇಳಬಾರ್ದು ಅನ್ನೋದೇನು ಅವ್ರಿಗೆ ಅನುಭವ ಇದೆಯಲ್ಲ, ಕೇಳಿ, ತೊಂದರೆ ಇಲ್ಲ. ಕೇಳುವುದರ ಬಗ್ಗೆ ನಿಮಗೇನು ಅಬ್ಜೆಕ್ಷನ್ ಇಲ್ಲ? ನಥಿಂಗ್. ಎಕ್ಸೆಲ್ ಶೀಟ್ ಅಂತ ಕೊಡ್ತಾರೆ, ಪೆನ್ ಡ್ರೈವ್ ಅಂತ ತೆಗೆದು ತೋರಿಸ್ತಾರೆ, ಯಾವುದು ಅಬ್ಜೆಕ್ಷನ್ ಇಲ್ಲ. ಏನು ಬೇಕಾದ್ರೂ ಅವ್ರು ಕೇಳಿ, ಅವ್ರಿಗೆ ಸ್ವತಂತ್ರ ಇದ್ದಾರೆ. ಒಬ್ಬ ಅಪೋಸಿಷನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾವು ಇಂಥದ್ದೇ ಕೇಳಬೇಕು, ಹೀಗೇ ನಡ್ಕೋಬೇಕು ಅಂತ ನಾವೇನು ರೂಟ್ ಹಾಕ್ಕೊಡ್ಲಿಕ್ಕಾಗಲ್ಲ. ಓಕೆ. ಸೊ ಸರ್ಕಾರ ಅದಕ್ಕೆ ಉತ್ತರ ಕೊಡಲಿಕ್ಕೆ ಸಮರ್ಥವಾಗಿದೆ. ಸೊ ಅದರಿಂದ ನಾವು ಅದು ಉತ್ತರ ಕೊಟ್ಕೊಂಡು ಹೋಗ್ತೀವಿ. ನೀವು ಸರ್ಕಾರದಲ್ಲಿದ್ದೀರಿ, ಅವರು ಅಪೋಸಿಷನಲ್ಲಿದ್ದಾರೆ, ನೀವು ಕಾಂಗ್ರೆಸ್ನಲ್ಲಿದ್ದೀರಿ, ಅವರು ಜೆ ಡಿ ಎಸ್ನಲ್ಲಿದ್ದಾರೆ, ಇಷ್ಟೇ ಅಲ್ಲ ಇದು. ಇದನ್ನು ಹೊರತುಪಡಿಸಿ ಏನೋ ಇದೆ ಅನ್ಸುತ್ತೆ ನನಗೆ. ಎಲ್ಲರೂ ಬಿಟ್ಟು ನಿಮ್ಮ ಮೇಲೆ ಯಾಕೆ ಆಪರಿ ಮುರ್ಕೊಂಡು ಬೀಳ್ತಾರೆ? ನನಗೆ ಗೊತ್ತಿಲ್ಲಪ್ಪ, ಅವ್ರನ್ನೇ ಕೇಳಬೇಕು ನೀವು. ಈಗ ನನಗೇನು ಅವ್ರಿಗೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಏನಿಲ್ಲ. ಅವರು ನನ್ನ ಪಕ್ಷ ಬಿಟ್ಟಾಗ್ಲಿಂದನೂ ಅನೇಕ ವಿಚಾರದಲ್ಲಿ ಸೊ ಚರ್ಚೆ ಮಾಡ್ತಾರೆ. ಬಟ್ ನಾನು ಯಾವತ್ತೂ ಅವ್ರ ವಿಚಾರದಲ್ಲಿ ಪರ್ಸನಲ್ಲಾಗಿ ತಗೊಳ್ಳಿಕ್ಕೆ ಹೋಗಲ್ಲ, ನನಗೆ ಅದರ ಅವಶ್ಯಕತೆಯೂ ಇಲ್ಲ. ನಾನು ಅದೇ ಅಲ್ಲ, 94ರಿಂದ ಇಲ್ಲಿವರೆಗೆ ಅನೇಕ ಅಪ್ ಆ್ಯಂಡ್ ಡೌನ್ ನೋಡಿದ್ದೀನಿ. ನಾನು 94ರಿಂದ 99 ಜನತಾದಳದಲ್ಲೇ ಇದ್ಕೊಂಡು ಜನತಾದಳ ಪೂರ್ತಿ ನನ್ನ ವಿರುದ್ಧನೇ ಇತ್ತು. ಹೌದಾ? ಸೊ 94ರಲ್ಲಿ ನಾನು JP ಮೆಂಬರಾಗಿ, ಉಪಾಧ್ಯಕ್ಷರಾಗಿ, ನಾನು 99 MLA ನಿಂತ್ಕೋಬೇಕಾದ್ರೆ, ಸೊ ರಾಷ್ಟ್ರದಲ್ಲಿ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು, ರಾಜ್ಯದಲ್ಲಿ J.H. Patel ಚೀಫ್ ಮಿನಿಸ್ಟರ್ ಆಗಿದ್ದರು, ನಮ್ಮ ಜಿಲ್ಲೆನಲ್ಲಿ 7 ಜನ ಶಾಸಕರಿದ್ದರು. ಅವಾಗ 7 ಕ್ಷೇತ್ರ, ಅವಾಗ 9 ಕ್ಷೇತ್ರ, MP ಇದ್ದರು, ಮಂತ್ರಿ ಇದ್ದರು, ಅಷ್ಟು ಜನ. ಬಟ್ ಬೇರೆ ಬೇರೆ ರಾಜಕೀಯ ಕಾರಣಕ್ಕೆ ನಾನೊಬ್ಬನೇ ಅಲೋನ್. ಸೊ ನಾನು ಜನತಾದಳದಲ್ಲೇ ಇದ್ಕೊಂಡು ಜನತಾದಳದ ಎಲ್ಲ ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದಲ್ಲೂ ವಿರುದ್ಧವಾಗಿದ್ದರು. ಕೊನೆಗೆ 99 ಬಂದಾಗ ಎಲ್ಲ ಬಿಟ್ಟು ಹೋದರು. ನಾನು ಅನಿವಾರ್ಯ ನಿಂತ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರು ಪಾರ್ಟಿ. ಅವಾಗ ನಿಂತ್ಕೊಂಡೆ, ನಾನು ಒಬ್ಬನೇ ಗೆದ್ದವನು. ಸೊ ಹಾಗಾಗಿ ಇವೆಲ್ಲ ನನಗೇನು ಹೊಸ್ತೇನಲ್ಲ. ಮತ್ತು 2006ರಲ್ಲಿ ಯಡಿಯೂರಪ್ಪನವ್ರನ್ನೂ ಇಬ್ಬರೂ ಸೇರಿಸ್ಲಿಕ್ಕೂ ಒಂದು ರೀತಿ ನಾನೇ ಕಾರಣಕರ್ತ. ಓಕೆ. ಸೊ ಅದಾದಮೇಲೆ ಯಡಿಯೂರಪ್ಪನವ್ರಿಗೆ ಇವ್ರು ಕೊಡದೇ ಇದ್ದಾಗಲೂ ಅವತ್ತೇ ಪಾರ್ಟಿ ಬಿಡ್ಲಿಕ್ಕೆ ಹೋದನು. ಸೊ ಅದಾದಮೇಲೆ ಹಾಗೇನೇ ನಡ್ಕೊಂಬಂದು ಒಂದಷ್ಟು ದಿವಸ ತೆಳ್ಳಾಡ್ಕೊಂಡು ಬಂದು ಕೊನೆಗೆ ಅನಿವಾರ್ಯ ಅವರ ನಮ್ಮ ಇದು ಯಾಕೋ ಸರೋಗಲ್ಲ ಅಂತ ಪಾರ್ಟಿ ಬಿಡೋವಂಥ ಬಂತು. ಸೊ ಈಗೇನಾಗಿದೆ ಭವಿಷ್ಯ ನನಗನ್ನಿಸುತ್ತೆ, ಅವರು ನಾವು 50,000ದಲ್ಲಿ ಸೋತಾಗ, ಮಂಡ್ಯ ಜಿಲ್ಲೆ 7ಕ್ಕೆ 7 ಸೋತಾಗ, ಸೊ 7 ಜನ MLA, 3 ಜನ MLC JDSನವರಿದ್ದರು. ಓಕೆ. 10 ಜನ 2008ರಿಂದ 2021ವರೆಗೂ 10 ಜನ ಅವರು ಚುನಾಯಿತ ಪ್ರತಿನಿಧಿಗಳಿದ್ದರು. ಈಗೇನಾಗಿದೆ, 10ರಲ್ಲಿ 9 ನಾವಿದ್ದೀವಿ, 3 ಜನ MLC, 6 ಜನ MLAಗಳು ನಾವಿದ್ದೀವಿ. ಈಗ ಒಬ್ಬರು ಅವರಿದ್ದಾರೆ. ಓಕೆ. KR ಪೇಟೆ. ಸೊ ಬಹುಶಃ ಅದು ಅವರಿಗೆ ರಾತ್ರಿ ಮಲಗಿದ್ರೆ ಬೆಳಗ್ಗೆ ಎದ್ದರೆ. ಸೊ ಈ ಚಲುವರಾಯಸ್ವಾಮಿ ಮತ್ತು ಪಾರ್ಲಿಮೆಂಟ್ ಚುನಾವಣೆ ಬರುತ್ತೆ. ಸೊ ಹೀಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.